ಶಕೀಲ್ ಮತ್ತೆ ಅವರ ತಮ್ಮ ಮೊಹಮ್ಮದ್ ಇಬ್ರು ಸೇರ್ಕೊಂಡು ನೀಲಂ ಯಾದವ್ನ ಹಿಂದೆಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ಅವರು ತಲೆ ಮೇಲೆ ಹೊಡಿತಾರೆ. ಕೊಲ್ಯಾಪ್ಸ್ ಆದ್ಮೇಲೆ ನೀಲಂ ಎರಡು ಕೈಗಳನ್ನ ಕಟ್ ಮಾಡಿ ಚಾಕುನ ಕಣ್ಣಿಗೆ ಚುಚ್ಚುತ್ತಾರೆ. ಈ ಮುಸಲ್ಮಾನರು ಕಸಾಯಿಖಾನೆಯಲ್ಲಿ ಚಾಕುಗಳನ್ನ ಉಪಯೋಗಿಸ್ತಾರಲ್ಲ, ಆ ಚಾಕುಯಿಂದ ನೀಲಂ ಯಾದವ್ ಬಾಡಿನ ಪಾರ್ಟ್ಸ್ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದಾರೆ. ಶ್ರದ್ಧಾ ವಾಲ್ಕರ್ ಅವರು ನಡೆದಿದ್ದಕ್ಕೊಂದು ಕ್ರೂರ ಘಟನೆ ಮುಗಿದು ಇನ್ನೊಂದು ಒಂದು ವಾರ ಆಗಿಲ್ಲ. ಅದೇ ರೀತಿ ಬಿಹಾರಲ್ಲಿ ಅದಕ್ಕಿಂತ ಕ್ರೂರವಾಗಿ ಒಂದು ಘಟನೆ ನಡೆದಿದೆ. ನ್ಯೂ ದೆಹಲಿಯಲ್ಲಿ ಶ್ರದ್ಧಾ ವಾಲ್ಕರ್ ಅವರ ಹತ್ಯೆ ಅವಂದೇ ಆದಂತ ಲಿವ್ ಇನ್ ಪಾರ್ಟ್ನರ್ ಆಫ್ತಾಬ್ ಪೂನೆವಾಲಾ ಅವಳ ಬಾಡಿನ 35 ಪೀಸಸ್ ಅಲ್ಲಿ ಕಟ್ ಮಾಡಿ ಬಿಸಾಕಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ಇದೀಗ ಬಿಹಾರದಿಂದ ಮತ್ತೊಂದು ಇದೇ ರೀತಿಯಾದ ಘಟನೆ ಬೆಳಕಿಗೆ ಬಂದಿದೆ. ನನ್ನ ಮನೆಗೆ ನೀನು ಬರಬೇಡ, ನನ್ನ ಮನೆಗೆ ಬಂದು ನನ್ನ ಹೆಂಡತಿನ ಚುಡಾಯಿಸಬೇಡ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಒಬ್ಬ ಮುಸ್ಲಿಂ ವ್ಯಕ್ತಿ 42 ವರ್ಷದ ಮಹಿಳೆಯನ್ನ ಕೊಲೆ ಮಾಡಿ ಬಿಸಾಕ್ತಾನೆ. ಈ ಘಟನೆ ನಡೆದಿದ್ದು ಎಲ್ಲಿ ಅಂತ ಹೇಳಿದ್ರೆ ಬಿಹಾರಿನ ಭಾಗಲ್ಪುರಲ್ಲಿ. ಶ್ರದ್ಧಾ ವಾಲ್ಕರ್ ಅವರು ನಡೆದಿದ್ದಕ್ಕೊಂದು ಕ್ರೂರ ಘಟನೆ ಮುಗಿದು ಇನ್ನೊಂದು ಒಂದು ವಾರ ಆಗಿಲ್ಲ. ಅದೇ ರೀತಿ ಬಿಹಾರಲ್ಲಿ ಅದಕ್ಕಿಂತ ಕ್ರೂರವಾಗಿ ಒಂದು ಘಟನೆ ನಡೆದಿದೆ. ಅಶೋಕ್ ಯಾದವ್ ಮತ್ತೆ ಅವರ ವೈಫ್ ನೀಲಂ ಯಾದವ್ ಅಂತ ಇಬ್ರು ಒಂದು ದಿನಸಿ ಅಂಗಡಿನ ನಡೆಸ್ತಾ ಇರ್ತಾರೆ. ಅಶೋಕ್ ಏನಾದ್ರೂ ಅಂಗಡಿಗೆ ಬಂದಿಲ್ಲ ಅಂದ್ರೆ ಆ ದಿವಸ ನೀಲಂ ಅನ್ನೋರು ಬಂದು ಅಂಗಡಿನ ನಡೆಸ್ತಾ ಇರ್ತಾರೆ. ಅವಾಗ ಈ ಶಕೀಲ್ ಏನ್ ಮಾಡ್ತಾನೆ, ಯಾವಾಗ ನೀಲಂ ಶಾಪ್ ಅಲ್ಲಿ ಇರ್ತಾರೆ ಅವಾಗೆ ಬಂದು ಬೇಕು ಅಂತಾನೆ ಏನು ಕೆಲಸ ಇದೆ ಸುಮಾರತ್ತು ಅಂಗಡಿಯಲ್ಲೇ ಇರ್ತಿದ್ದ. ಈ ತರ ಎಲ್ಲ ನೋಡಿ ನೀಲಂ ಒಂದಿವಸ ನೀವು ನಮ್ಮ ಅಂಗಡಿಗೆ ಬರಬೇಡಿ ಸುಮ್ಸುಮ್ನೆ, ಬಿಕಾಸ್ ನೀವು ನಡೀತಾ ಇರೋ ರೀತಿ ನನಗೆ ಇಷ್ಟ ಆಗಲ್ಲ ಅಂತಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಆಬ್ವಿಯಸ್ಲಿ ಇವಾಗ ನಮ್ದು ಒಂದು ಶಾಪು ಅಂಗಡಿ ಇದೆ, ಒಬ್ರು ನಡವಳಿಕೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ಹತ್ರ ಹೇಳ್ಬಿಡ್ತೀವಿ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದನ್ನ ಶಕೀಲ್ ಶೇಖ್ ಏನ್ ಮಾಡ್ತಾನೆ, ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾನೆ. ಅಂದ್ರೆ ಇವಳು ನನಗೆ ಹೆಂಗ್ ಹೇಳಿದ್ಲು, ಯಾಕೆ ಹೇಳಿದ್ಲು ಅನ್ನೋದು. ಒಂದಿನ ನೀಲಂ ಯಾದವ್ ತನ್ನ ಮಗನ ಜೊತೆ ಸೈಕಲಿಂದ ಮಾರ್ಕೆಟ್ಗೆ ಹೋಗಿರ್ತಾರೆ. ಅವ್ರ ಮಗ ಮಾರ್ಕೆಟ್ಗೆ ಡ್ರಾಪ್ ಮಾಡಿ ಬರ್ತಾ ಒಂದು ಫ್ಲೈಓವರ್ ಹತ್ರ ಅವ್ರನ್ನ ಬಿಡ್ತಾರೆ. ನೀಲಂ ಯಾದವ್ ಅಲ್ಲಿ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಶಕೀಲ್ ಮತ್ತೆ ಅವರ ತಮ್ಮ ಮೊಹಮ್ಮದ್ ಇಬ್ರು ಸೇರ್ಕೊಂಡು ನೀಲಂ ಯಾದವ್ನ ಹಿಂದೆಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ಅವರು ತಲೆ ಮೇಲೆ ಹೊಡಿತಾರೆ. ಕೊಲ್ಯಾಪ್ಸ್ ಆದ್ಮೇಲೆ ನೀಲಂ ಎರಡು ಕೈಗಳನ್ನ ಕಟ್ ಮಾಡಿ ಚಾಕುನ ಕಣ್ಣಿಗೆ ಚುಚ್ಚುತ್ತಾರೆ. ಈ ಮುಸಲ್ಮಾನರು ಕಸಾಯಿಖಾನೆಯಲ್ಲಿ ಚಾಕುಗಳನ್ನ ಉಪಯೋಗಿಸ್ತಾರಲ್ಲ, ಆ ಚಾಕುಯಿಂದ ನೀಲಂ ಯಾದವ್ ಬಾಡಿನ ಪಾರ್ಟ್ಸ್ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದಾರೆ. ಶ್ರದ್ಧಾ ವಾಲ್ಕರ್ ಅವ್ರ ಕೇಸ್ ಆದ ನಂತರ ಯು ಪಿ ಅಲ್ಲಿ ಒಂದು ಕೇಸ್ ಆಗೋಯ್ತು, ಅದೇ ತರ ಬಿಹಾರಲ್ಲಿ ಕೇಸ್ ಆಯ್ತು. ಈ ತರ ಜಿಹಾದಿ ಮನಸ್ಥಿತಿ ಇಟ್ಕೊಂಡಿರೋರು ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಪ್ರತಿದಿನ ಒಂದಾರ ಒಂದು ಕೊಲೆ ಆಗ್ತಾನೆ ಇದೆ. ಇದಕ್ಕೆ ನಾವೇನ್ ಹೇಳ್ಬೇಕು, ಈ ಜಿಹಾದಿ ಮನಸ್ಥಿತಿಗೆ ಏನ್ ಕೊನೆ ಅನ್ನೋದೇ ಇಲ್ವಾ? ಈ ಲಿಬರಲ್ಸ್ಗಳು ಮಾವೋವಾದಿಗಳು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಮುಸಲ್ಮಾನರಿಗೆ ತುಂಬಾ ಭಯ ಇದೆ, ಅವರು ತುಂಬಾ ಭಯದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಯದಲ್ಲಿ ಇದ್ದು ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರಿಗೆ ಭಯ ಇಲ್ಲ ಅಂದ್ರೆ ಇನ್ನೇನೇನ್ ಮಾಡಬಹುದು ಅಂತ ನೀವೇ ಯೋಚನೆ ಮಾಡಿ.